ಡಿಕೆ ಶಿವಕುಮಾರ್ ಅವರು ಮೀಟ್ ಮಾಡಿದ್ರಿ ನಿನ್ನೆ, ಎಲ್ಲ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡಿದ್ರಿ, ಏನ್ ನಿಮ್ಮ ಫ್ಯಾಮಿಲಿಗೆ ಮತ್ತೆ ಒಂದು ಗುಡ್ ನ್ಯೂಸ್ ಸಿಗುತ್ತಲ್ಲ? ಸಿಕ್ಸ್ತದೆ ಅಂತ ಆಶಾಭಾವನೆ ಹೊಂದಿದ್ದೀನಿ ನಾನು. 30-40 ವರ್ಷದಿಂದ ಪಾರ್ಟಿ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ, ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೂ ಹೇಳಿದ್ದೀನಿ, ಅಧ್ಯಕ್ಷರಿಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ, ಆಶಾಭಾವನೆ ಹೊಂದಿದ್ದೀನಿ. ಇಷ್ಟು ದಿನ ಪಾರ್ಟಿ ಕಟ್ಟಿದ್ದೀನಿ ನಾನಲ್ಲಿ, ಅಕಸ್ಮಾತ್ ಮೊನ್ನೆ ಸೋಲಾಗಿದೆ, ಆದರೆ ಅದನ್ನು ಉಳಿಸ್ಬೇಕು, ಆ ಸೋಲಾಗಿರೋದನ್ನು ಮತ್ತೆ ಕಾಂಗ್ರೆಸ್ ಪಕ್ಷನಲ್ಲಿ ಗೆಲ್ಲಿಸಬೇಕು ಅಂತ ನಾನು ಅಭಿಪ್ರಾಯ ಪಟ್ಟಿದ್ದೀನಿ. ಅದಕ್ಕೆ ನಾನು ಮತ್ತೆ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ, ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೀನಿ ನಾನು, ಆಶಾಭಾವನೆ ಹೊಂದಿದ್ದೀನಿ. ಇಡೀ ದೇಶ ರಾಜ್ಯ ನೋಡ್ತಾ ಇದೆ, ಇದರ ಬಗ್ಗೆ ಅವರು ಗಂಭೀರವಾಗಿ ತೆಗೆದುಕೊಂಡು ಮಾಡ್ತಾರೆ ಅಂತ ನಾನು ಆಶಾಭಾವನೆ. ಕೋಲಾರದಲ್ಲಿ ನಿಮ್ಮ ರಾಜಕೀಯ ವಿರೋಧಿಗಳು ಅವ್ರಿಗೆ ಫ್ಯಾಮಿಲಿ ಕೊಡಬಾರ್ದು ಅಂತ ಬಹಳಷ್ಟು ಅಡ್ಡಾಲ್ ಆಗ್ತಾ ಇದ್ದಾರೆ. ಒಂದು ತಾಲೂಕು, ನಾನು ಒಂದು ತಾಲೂಕು ಒಂದು ಜಿಲ್ಲೆಗೆ ಸೀಮಿತವಾದಂಥ ವ್ಯಕ್ತಿ ಅಲ್ಲ, ಈ ರಾಜ್ಯದಲ್ಲಿ ನನ್ನದೇ ಆದಂಥ ಜನ ಇದೆ, ಆ ಜನಕ್ಕೆ ಉತ್ತರ ಕೊಡಬೇಕಾಗ್ತದೆ. ಈ ಸೀಟು ಒಂದು ತಾಲೂಕು ಒಂದು ಜಿಲ್ಲೆಗೆ ಸಂಬಂಧ ಇಲ್ಲ, ಒಬ್ಬ ವ್ಯಕ್ತಿಗೆ ಸಂಬಂಧ ಇಲ್ಲ. ಎಲ್ಲ ಕಡೆಯೂ ವಿಶ್ವಾಸ ಇರ್ತದೆ, ಅವಿಶ್ವಾಸ ಇರ್ತದೆ, ಇದೊಂದು ದೊಡ್ಡ ಪಾರ್ಟಿ, ಇವೆಲ್ಲವನ್ನು ಕೂಡ ಆ ಗಮನದಲ್ಲಿ ಇಟ್ಕೋಬೇಕು. ನಾನು ನನಗೆ ಸೋಲಿಸಿದರೂ ಕೂಡ ನಾನು ಯಾರಿಗೂ ಸೀಟ್ ಕೊಡಬೇಡಿ ಅಂತ ಹೇಳಿಲ್ಲ, ಯಾರನ್ನು ಮಂತ್ರಿ ಮಾಡಬೇಡಿ ಅಂತ ಹೇಳಿಲ್ಲ. ನೀವು ಕೇಳ್ಕೋಬೋದು ಅಧ್ಯಕ್ಷರನ್ನ, ಸಿದ್ದರಾಮಯ್ಯ ಯಾರು ಗಂಟೆ ಹೋಗಿಲ್ಲ. ನನ್ನ ದೃಷ್ಟಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು. ಕೇಳಿದ್ರು ನಿಮ್ಮ ಮಾಧ್ಯಮ ಮಿತ್ರರು ನನ್ನ ಕೇಳಿದರು, ನೀವು ಇವ್ರನ್ನೆಲ್ಲ ಗೆಲ್ಲಬೇಕು ಅಂತ ಹೇಳ್ತೀರಿ, ರಮೇಶ್ ಕುಮಾರ್ ಗೆಲ್ಲಬೇಕಂತ. ಹೌದು, ರಮೇಶ್ ಕುಮಾರ್ ಗೆಲ್ಲಬೇಕು, ಸೋತಿದ್ದು ಒಂದು ಘಟ್ಟ ಆಯಿತು. ಆದರೆ ನಾಳೆ ಈ ಕಾಂಗ್ರೆಸ್ ಪಕ್ಷ, ನಾವು 30 ವರ್ಷದಿಂದ ನಮ್ಮನ್ನು ಬೆಳೆಸಿದೆ, ಮತ್ತೆ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ಅವರೆಲ್ಲರೂ ಗೆಲ್ಲಬೇಕು ಅನ್ನೋ ಮಾತನ್ನು ಕೂಡ ನಾನು ದೇವನಹಳ್ಳಿ ಕ್ಷೇತ್ರಕ್ಕೆ ಬರೋಕ್ಕೆ ಮೊದಲು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾರು ನನ್ನ ಸೋಲಿಸಿದರೆ ಅವರು ಪಕ್ಷದಲ್ಲಿ ಅಭ್ಯರ್ಥಿಗಳಾಗ್ತಾ ಇದ್ದಾರೆ, ಅವರೆಲ್ಲರನ್ನು ಕೂಡ ಗೆಲ್ಲಿಸಬೇಕು, ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ದೇನೆ. ಅದೇ ಶಿಸ್ತಿನಿಂದ ಇವತ್ತು ಕೂಡ ನಾನು ಕೇಳ್ತಾ ಇದ್ದೆ. ನಾನು ಯಾವಾಗ ಅವರಿಗೆ ವಿರುದ್ಧ ಮಾಡಲಿಲ್ಲ, ಅವರು ಇವತ್ತೆಲ್ಲ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಮನವಿ ಮಾಡಿದ್ದೇನೆ. ಸುಧಾಕರ್ ಅವ್ರನ್ನ ಮಂತ್ರಿಗೂ ಕೂಡ ಮಾತಾಡಿದ್ದೇನೆ. ಇಷ್ಟನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ದೊಡ್ಡ ಪಕ್ಷ ಭಿನ್ನಾಭಿಪ್ರಾಯ ಇದೆ, ಸರಿ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್.